ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಇಂದಿನ ವಿಡಿಯೋದಲ್ಲಿ ಟಾಟಾ ಸಾಮ್ರಾಜ್ಯದ ಸ್ಥಾಪಕರಿಂದ ಹಿಡಿದು ಮೂರನೇ ತಲೆಮಾರಿನವರೆಗೂ ಇರುವ ಮಾಹಿತಿಗಳನ್ನು ನೋಡಿಕೊಂಡು ಬಂದವು ಈಗ ಟಾಟಾ ಸಾಮ್ರಾಜ್ಯದ ನಾಲ್ಕನೇ ತಲೆಮಾರು ಯಾರು ಗೊತ್ತಾ ನೂರಾರು ಬಿರುದುಗಳನ್ನು ಪಡೆದುಕೊಂಡಂತಹ ನಮ್ಮ ಲೋಪೋಪಕಾರಿ ಅಜಾತಶತ್ರು ಸರಳ ವ್ಯಕ್ತಿತ್ವ ಇರೋ ಮಹಾತ್ಮ ನಮ್ಮ ರತನ್ ನಾವೆಲ್ ಟಾಟಾ ರತನ್ ಟಾಟಾ 1937ರ ಡಿಸೆಂಬರ್ 28ರಂದು ಮುಂಬೈಯಲ್ಲಿ ಹುಟ್ಟುತ್ತಾರೆ ತಂದೆ ನಾವೆಲ್ ಟಾಟಾ ತಾಯಿ ಸೋನಿ ಕಮಿಷರಿಯಟ್ ರತನ್ ಟಾಟಾ 10 ವರ್ಷದವರಿದ್ದಾಗಲೇ ತಂದೆ ತಾಯಿ ಡಿವೋರ್ಸ್ ಪಡೆದುಕೊಂಡು ಬೇರೆಯಾಗ್ತಾರೆ ಆಗ ಅವರ ಅಜ್ಜಿ ನವಾಜಾಬಾಯಿ ರತನ್ರನ್ನ ದತ್ತು ಪಡೆದುಕೊಂಡು ಮುದ್ದಿನಿಂದ ಸಾಕ್ತಾರೆ ರತನ್ ಬೆಳೆದಿದ್ದೆಲ್ಲ ವಿದೇಶದಲ್ಲಿ ಆದರೂ ದೇಶದ ಮೇಲಿನ ಭಕ್ತಿ ಗೌರವ ಯಾವತ್ತೂ ಕಡಿಮೆಯಾಗಿರಲಿಲ್ಲ ಬಹಳ ತುಂಟನಾಗಿದ್ದ ರತನ್ ಓದಿನ ಕಡೆಗೂ ಅಷ್ಟೇ ಗಮನವನ್ನ ಹರಿಸಿದ್ದ ತಮ್ಮ 17ನೇ ವಯಸ್ಸಿನವರೆಗೂ ಅಮೆರಿಕ ನ್ಯೂಯಾರ್ಕ್ನಲ್ಲಿ ಇದ್ದು ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಪದವೀಧರರಾದ ರತನ್ ಯಾವತ್ತೂ ಕೂಡ ಟಾಟಾ ಸಾಮ್ರಾಜ್ಯದಲ್ಲಿ ನಾನು ಓನರ್ ಬಾಸು ಅನ್ನೋ ಅಹಂ ಇರಲಿಲ್ಲ 1962ರಲ್ಲೇ ಟಾಟಾ ಕಂಪನಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಾರೆ ಟಾಟಾ ಸ್ಟೀಲ್ನಲ್ಲಿ ಸಾಮಾನ್ಯನಂತೆ ತರಬೇತಿಯನ್ನ ಪಡೆಯುವ ರತನ್ 1965ರಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ನೇಮಕ ಪಡೆದುಕೊಳ್ತಾರೆ ಇಲ್ಲಿ ಟಾಟಾ ಕುಟುಂಬದ ಮಕ್ಕಳಾದರೂ ಎಲ್ಲರಿಗೂ ಎಲ್ಲದರಲ್ಲೂ ಅಧಿಕಾರ ಇರಲಿಲ್ಲ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ತಮ್ಮ ಮಕ್ಕಳನ್ನ ಅದೇ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಾರೆ ಬಳಿಕ ಯಾರಿಗೆ ನಾಲೆಡ್ಜ್ ಇರುತ್ತೆ ಯಾರಿಗೆ ಟ್ಯಾಲೆಂಟ್ ಇರುತ್ತೆ ಯಾರಿಗೆ ಆ ಕಂಪನಿಯನ್ನ ಯಶಸ್ವಿಯಾಗಿ ನಡೆದುಕೊಂಡು ಹೋಗೋ ಸಾಮರ್ಥ್ಯ ಇರುತ್ತೆ ಅಂತಹ ಮಕ್ಕಳಿಗೆ ಮಾತ್ರ ಮುಂದಿನ ತಲೆಮಾರಿಗೆ ಅಧಿಪತಿಯಾಗೋ ಅಧಿಕಾರ ನೀಡುತ್ತಾರೆ ಹಾಗೆ ಇರಲಿಲ್ಲ ಅಂದಿದ್ರೆ ಟಾಟಾ ಅನ್ನೋ ದೈತ್ಯ ಕಂಪನಿ ಯಾವತ್ತೋ ಮುಚ್ಚಿ ಹೋಗ್ತಿತ್ತು ರತನ್ಗೆ ಅಷ್ಟೆಲ್ಲ ಸಾಮರ್ಥ್ಯ ಇತ್ತು ಟಾಟಾದ ಎಲ್ಲಾ ಕ್ಷೇತ್ರಗಳಲ್ಲೂ ವರ್ಷಗಳ ಕಾಲ ಕೆಲಸ ಮಾಡಿ ಕಂಪನಿಯ ಬಗ್ಗೆ ನಿಖರವಾಗಿ ತಿಳ್ಕೊತಾರೆ 1971ರಲ್ಲಿ ರತನ್ ಟಾಟಾಗೆ ಬಟ್ಟೆ ಗಿರಣಿಯ ಕಂಪನಿಯನ್ನ ನೋಡಿಕೊಳ್ಳೋ ಜವಾಬ್ದಾರಿ ಕೊಡ್ತಾರೆ ರತನ್ ತಮ್ಮ ಅವಧಿಯಲ್ಲಿ ಆ ಕಂಪನಿಯನ್ನ ಲಾಭದಾಯಕವಾಗಿಸಿ ಬಿಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ರತನ್ ಟಾಟಾರ ಉದ್ಯಮ ಪಯಣ ತಾನು ಮುಟ್ಟಿದ್ದೆಲ್ಲ ಚಿನ್ನವಾಗಿಸಿ ಬಿಡುವ ವ್ಯಕ್ತಿತ್ವದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ತಂದುಕೊಡುವಲ್ಲಿ ರತನ್ ಯಶಸ್ವಿಯಾಗ್ತಾರೆ 1991ರಲ್ಲಿ ಜೆಆರ್ಡಿ ಟಾಟಾ ತಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಾಗ ವ್ಯವಹಾರ ಚತುರ ಉದ್ಯಮ ರತ್ನ ರತನ್ ನೋವೆಲ್ ರನ್ನ ಆ ಜಾಗಕ್ಕೆ ನೇಮಿಸುತ್ತಾರೆ ಅಂದಿನಿಂದ ಟಾಟಾದಲ್ಲಿ ಶುರುವಾಗುತ್ತೆ ಸುವರ್ಣಯುಗ ಅತ್ಯಾಧುನಿಕ ತಂತ್ರಜ್ಞಾನ ದೂರದೃಷ್ಟಿಯಿಂದ ಟಾಟಾ ಸಾಮ್ರಾಜ್ಯವನ್ನ ಉನ್ನತ ಶಿಖರಕ್ಕೆ ಏರಿಸುತ್ತಾರೆ ರತನ್ಗೆ ಕಾರುಗಳೆಂದರೆ ಪಂಚಪ್ರಾಣ ತಮ್ಮ ಬಳಿ ಐಷಾರಾಮಿ ಕಾರುಗಳ ದಾಸ್ತಾನೆ ಇರಿಸಿಕೊಂಡಿದ್ರು ವಿಮಾನ ಆರಿಸುವಲ್ಲಿ ಕೂಡ ನಿಪುಣರಾಗಿದ್ದ ರತನ್ ಸ್ವತಃ ಪೈಲಟ್ ಪರವಾನಗಿಯನ್ನ ಪಡೆದಿದ್ರು ಭಾರತದ ಆರ್ಥಿಕತೆಗೂ ಕೂಡ ಟಾಟಾ ಸಮೂಹದಿಂದ ಹೆಚ್ಚಿನ ಸಹಾಯವನ್ನ ಮಾಡುತ್ತಾ ಬಂದ ರತನ್ ಟಾಟಾ ಎಂದು ಕೂಡ ಎಡವಿದ ಮಾತೇ ಇಲ್ಲ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲೇ ನನಗೆ ನಂಬಿಕೆ ಇಲ್ಲ ನಾನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಂತರ ಅವುಗಳನ್ನು ಸರಿ ಮಾಡುತ್ತೇನೆ ಎಂದು ರತನ್ ನಾವೆಲ್ ಹೇಳುತ್ತಿದ್ರು ಜೆಆರ್ಡಿ ಟಾಟಾರ ಕಾಲದಲ್ಲಿ 78 ದೇಶಗಳಲ್ಲಿ ತನ್ನ ಉದ್ಯಮ ನಿರ್ವಹಿಸುತ್ತಿದ್ದ ಟಾಟಾ ಕಂಪನಿಯನ್ನ ರತನ್ ಟಾಟಾ ಬರೋಬ್ಬರಿ 150 ದೇಶಗಳಿಗೆ ಹಸ್ತಾಂತರಿಸಿದ್ರು ತನ್ನ ಸಾಮ್ರಾಜ್ಯದಲ್ಲಿ 10 ಲಕ್ಷ ಉದ್ಯೋಗಿಗಳನ್ನು ನಿರ್ವಹಿಸುತ್ತಿರೋ ದೈತ್ಯ ಕಂಪನಿ ಟಾಟಾ ಇಲ್ಲಿ ರತನ್ ಟಾಟಾ ಬಂದ ಮೇಲೇನೆ ಉದ್ಯೋಗ ಜಾಸ್ತಿಯಾಗಿದ್ದು ಅನ್ನೋ ಪುರಾವೆಗಳಿವೆ ಉದ್ಯೋಗಿಗಳಿಗೆ ಏನಾದರೂ ಆರೋಗ್ಯ ಸರಿಯಿಲ್ಲ ಅಂದ್ರೆ ಆಪರೇಷನ್ ಏನಾದರೂ ಆಗಿದೆ ಅಂದ್ರೆ ಖುದ್ದು ಅವರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸುತ್ತಿದ್ದ ವ್ಯಕ್ತಿತ್ವ ಅದು ವಾಹನಗಳ ಉತ್ಪಾದನೆಗೆ ಬಂದ್ರೆ ಟಾಟಾ ಕಂಪನಿ ಬರೀ ಟ್ರಕ್ಗಳನ್ನ ಉತ್ಪಾದಿಸುತ್ತಾ ಇತ್ತು ಆದರೆ ರತನ್ ಟಾಟಾ ಬಂದ ಮೇಲೆ ಟೆಂಪೋ ಟ್ರಕ್ಸ್ಗಳ ಉತ್ಪಾದನೆಗೆ ರೆಡಿಯಾದವು ಮಧ್ಯಮ ವರ್ಗದವರಿಗಾಗಿಯೇ ಕಡಿಮೆ ಬೆಲೆಯಲ್ಲಿ ಕಾರುಗಳನ್ನ ಉತ್ಪಾದನೆ ಮಾಡುವಲ್ಲಿ ರತನ್ ಟಾಟಾರ ಗಮನ ಹೋಯಿತು ಹಾಗೆ ಸಾಕಾರನೂ ಆಯಿತು ಟಾಟಾ ಇಂಡಿಕಾ 90ರ ದಶಕದಲ್ಲೇ ಭಾರತದಲ್ಲಿ ಯಾವುದೇ ಸ್ವದೇಶಿ ಕಂಪನಿಗಳು ಕಾರುಗಳನ್ನ ಉತ್ಪಾದಿಸುತ್ತಿರಲಿಲ್ಲ ಹಾಗೇನಿದ್ದರೂ ವಿದೇಶಿ ಕಂಪನಿಗಳ ಜೊತೆಗೂಡಿ ಕಾರು ಉತ್ಪಾದನೆ ಮಾಡಬೇಕಿತ್ತು ಅಲ್ಲಿ ವಿದೇಶಿ ಕಂಪನಿಗಳು ಹೇಳಿದ ಹಾಗೆ ಕೇಳಬೇಕಿತ್ತು ಅದನ್ನ ಮೀರಿ ಟಾಟಾ ಮೋಟಾರ್ಸ್ ಎಂಬ ಕಂಪನಿಯನ್ನ ಯಶಸ್ವಿಗೊಳಿಸಿದವರೇ ರತನ್ ಟಾಟಾ ಮಿಡಲ್ ಕ್ಲಾಸ್ ಭಾರತೀಯರ ಕಾರಿನ ಕನಸು ನನಸು ಮಾಡುವಲ್ಲಿ ಟಾಟಾ ಯಶಸ್ವಿಯಾಯಿತು ಇನ್ನ 1 ಲಕ್ಷಕ್ಕೆ ಕಾರು ನೀಡುವ ಭರವಸೆ ನೀಡಿ ಅದರಂತೆ ನಡೆದುಕೊಂಡಿದ್ದ ರತನ್ ನಾವೆಲ್ ಅಲ್ಲಿ ಸಾಕಾರಗೊಂಡಿದ್ದೆ ಟಾಟಾ ನ್ಯಾನೋ 1998ರ ಡಿಸೆಂಬರ್ 30ರಂದು ಟಾಟಾ ಮೋಟಾರ್ಸ್ನ ಕನಸಿನ ಕೂಸಾದ ಟಾಟಾ ಇಂಡಿಕಾ ಕಾರನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು ಇದರ ಪ್ರಚಾರ ಭರಾಟೆ ಎಷ್ಟಿತ್ತೆಂದರೆ ಸಾರ್ವಜನಿಕವಾಗಿ ಅನಾವರಣವಾದ ಕೇವಲ 1 ವಾರದಲ್ಲೇ ಸುಮಾರು 1,15,000 ಮಂದಿ ಇಂಡಿಕಾ ಕಾರನ್ನ ಬುಕ್ ಮಾಡಿದ್ದರು ಮುಂದಿನ 2 ವರ್ಷದೊಳಗೆ ಭಾರತದ ನಂಬರ್ 1 ಕಾರ್ ಎಂಬ ಪಟ್ಟ ಇಂಡಿಕಾದಾಗಿತ್ತು ಟಾಟಾ ಸಂಸ್ಥೆ ನಿರ್ಮಿತ ಈ ಕಾರು ಭಾರತದ ಮೊದಲ ದೇಶಿ ನಿರ್ಮಿತ ಕಾರ್ ಎಂದು ಪರಿಗಣಿಸಲ್ಪಟ್ಟಿತ್ತು ಟಾಟಾ ಕಂಪನಿಯ ಬಗ್ಗೆ ಹೇಳಬೇಕು ಅಂದ್ರೆ 100 ವಿಡಿಯೋಗಳು ಮಾಡಿದ್ರೂ ಮುಗಿಯೋದಿಲ್ಲ ಅಷ್ಟು ಸಾಧನೆಗಳಿವೆ ಅದರಲ್ಲಿ ಕೆಲವು ಹೈಲೈಟ್ ಗಳನ್ನು ಮಾತ್ರ ಹೇಳಿದ್ದೇವೆ ಬದುಗಳೇ ಟಾಟಾ ಸಾಮ್ರಾಜ್ಯದ ರಣರೋಚಕ ಇತಿಹಾಸದ ಮುಂದಿನ ಭಾಗವನ್ನ ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀವಿ ಅಲ್ಲಿಯವರೆಗೂ ನಮ್ಮ ಚಾನೆಲ್ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಜೈ ಹಿಂದ್।